ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ಯಾಕ್ ಬಾವ, ಈ ಬಟ್ಟೆಗೆ ಏನಾಗಿದೆ? ಇದ್ರಲ್ಲಿ ಏನ್ ತಪ್ಪಿದೆ? ಏ ಪೃಥ್ವಿ, ನಿನ್ ಹೆಂಡತಿಗೆ ಮಾತಾಡ್ಲಿ ಬಿಡಿ ಅಣ್ಣ. ಒಳ್ಳೇದನ್ನ ಯಾರು ಮಾತಾಡಿದ್ರೆ ಏನಂತೆ? ಅಷ್ಟಕ್ಕೂ ಜನ ನೀ ಮಾತಾಡ್ತಿರೋದ್ರಲ್ಲಿ ತಪ್ಪೇನಿದೆ? ಅಲ್ಲ ಅಣ್ಣ, ಈಗ ಗಹನ ಹಾಕಿರೋ ಬಟ್ಟೆಗೆ ಏನಾಗಿದೆ? ಅದ್ರಲ್ಲಿ ಏನ್ ತಪ್ಪಿದೆ? ನಾವು ಹಾಕೋ ಬಟ್ಟೆಯಿಂದನೇ ಜನ ನಮ್ಮನ್ನು ಗುರುತಿಸೋದು, ಗೌರವ ಕೊಡೋದು. ನೋಡ್ತಾ ಇದೀವಲ್ಲ, ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ಅಂತ ಹೆಣ್ಮಕ್ಳು ನ್ಯಾಯವಾಗಿರೋ ಬಟ್ಟೆ ಹಾಕೊಂಡ್ರೆ ಹುಡುಗರ ಕೆಟ್ಟ ದೃಷ್ಟಿಲಿ ನೋಡ್ತಾರೆ. ಓಹೋಹೋ, ಅವ್ರ ಅಕ್ಕ ತಂಗಿರು ಇದೇ ತರ ಬಟ್ಟೆ ಹಾಕೊಂಡು ಹೋದ್ರು ಅದೇ ಕೆಟ್ಟ ದೃಷ್ಟಿಲಿ ನೋಡ್ತಾರ? ಬೇಡ ನೋಡು. ಜನನಿ ಅಣ್ಣ, ಏ ಜನನಿ, ನೀನ್ ಸ್ವಲ್ಪ ಬಾಮಿಚು ನಿಂತ್ಕೋತೀಯ? ಧರ್ಮ, ಪಾರ್ಕಲ್ಲಿ ಏನಾಯ್ತು ಗೊತ್ತಾ? ಅದೇನಾದ್ರೂ ಆಗಿಲ್ಲಮ್ಮ, ಇವಳಾಕೆ ರೀ ಮೊದ್ಲು ಅಲ್ಲೇನಾಯ್ತು ಅಂತ ಹೇಳಕ್ ಬಿಡ್ರಿ, ಇಲ್ದೇ ಇದ್ರೆ ನೀವಾದ್ರೂ ಹೇಳಿ. ಈ ತರ ಏನು ಹೇಳ್ದೆ ನಿಮ್ ಪಾಡಿಗೆ ನೀವು ಕೂಗಾಡ್ತಿದ್ರೆ ನಮ್ಗೇನ್ ಅರ್ಥ ಆಗ್ಬೇಕು ಹೇಳಿ? ಹಾ, ನಿನ್ನ ಮಗಳು ಯಾವ ತರದಲ್ಲಿ ಹೋದ್ರೆ ರಸ್ತೆಯಲ್ಲಿರೋ ಪೊರ್ಕಿ ಹುಡುಗರು ಸುಮ್ನೆ ಇರ್ತಾರ? ಅವನೇನೋ ರೇಗ್ಸಿದಾನೆ, ಅದಕ್ಕೆ ಇವಳು ಎಂ ಎಲ್ ಎ ಮಗಾನು ಅಂತ ನೋಡಿದ್ರೆ ಕಪಾಳ ಕೊಡದ್ ಬಿಡ್ತಾಳ? ಅಷ್ಟು ಮುಂದುವರೆದ್ ಬಿಟ್ಲ ನಿನ್ನ ಮಗಳು? ಓಹೋ ಹೋ ಹೋ, ಎಂ ಎಲ್ ಎ ಮಗ ಆಗ್ಬಿಟ್ರೆ ಅವ್ರೇನೇ ಮಾಡಿದ್ರು ಸುಮ್ನೆ ಇದ್ಬಿಡ್ಬೇಕಾ? ವಾಣಿ, ನೀನ್ ಸುಮ್ನಿರಮ್ಮ, ಗಹನ ಅಲ್ಲೇನ್ ನಡೀತು ಅಂತ ಹೇಳು.